ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಒಬ್ಬ ವಯಸ್ಸಾದ ತಂದೆಯ ಆವೇದನೆ ಆತನ ಮಾತುಗಳಲ್ಲೇ ಕೇಳೋಣ. ನನಗೆ 68 ವರ್ಷ ವಯಸ್ಸು. ನನ್ನ ಹೆಂಡತಿ ಸತ್ತು 8 ವರ್ಷ ಆಯಿತು. ನನಗೆ 3 ಜನ ಗಂಡು ಮಕ್ಕಳು, 11 ತಿಂಗಳು ಒಬ್ಬೊಬ್ಬ ಮಗನ ಮನೆಯಲ್ಲಿ ನನ್ನ ಜೀವನ. ಒಳ್ಳೆ ಮಾತುಗಳನ್ನು ಕೇಳೋಕೆ ಬಯಸೋ ಜನರಲ್ಲಿ ನಾನು ಕೂಡ ಒಬ್ಬ. ಇನ್ನು 5 ದಿನಗಳಲ್ಲಿ ನನ್ನ ಚಿಕ್ಕ ಮಗನ ಮನೆಗೆ ಹೋಗ್ಬೇಕು. ಪ್ರತಿದಿನ ನನ್ನ ವಯಸ್ಸಾದ ಕೈ ಬೆರಳುಗಳಲ್ಲಿ ದಿನಗಳನ್ನ ಲೆಕ್ಕ ಹಾಕ್ತಿದ್ದೀನಿ. ಚಿಕ್ಕ ಸೊಸೆ ಹತ್ರ ಹೋಗೋಕೆ ಇನ್ನು ಕೇವಲ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಹೋದ ಯುಗಾದಿಗೆ ದೊಡ್ಡ ಮಗ ಪಂಚೆ ಕೊಡಿಸಿದ್ದ, ಅದು ತುಂಬಾ ಹಳೇದಾಗೋಗಿದೆ. 2ನೇ ಮಗ ಕೊಡಿಸಿದ್ದ ಕನ್ನಡಕ ಒಡೆದೋಗಿ ತುಂಬಾ ದಿನಗಳಾಗಿವೆ. ಮಗನಿಗೆ ಹೇಳಿದ್ರೆ ಬೈತಾನೆ ಅಂತ ಕನ್ನಡಕ ಹಾಕೊಳ್ತಿಲ್ಲ. ಸೊಸೆ ಹತ್ರ ಹೇಳಿದ್ರೆ ಜಗಳ ಆಗುತ್ತೆ ಅಂತ ಆಕೆಗೂ ಹೇಳಲಿಲ್ಲ. ಯಾರಿಗೂ ತೊಂದರೆ ಕೊಡೋ ಮನಸ್ಸಿಲ್ಲ. ಚಿಕ್ಕ ಸೊಸೆ ಹತ್ರ ಹೇಳಿ ಕನ್ನಡಕವನ್ನ ಚೇಂಜ್ ಮಾಡಿಸ್ಕೊಳ್ಬೇಕು. ಎಲ್ಲರೂ ಆಫೀಸ್ಗೆ ಹೋದ್ಮೇಲೆ ಪಂಚೆ ಒಕ್ಕೊಳ್ಬೇಕು. ಯಾಕಂದ್ರೆ ಕೊಳೆ ಆಗಿರೋ ಬಟ್ಟೆ ಹಾಕೊಂಡೋದ್ರೆ ಚಿಕ್ಕ ಸೊಸೆಗೆ ಕೋಪ ಬರುತ್ತೆ. ಚಿಕ್ಕ ಸೊಸೆ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಹಾಸ್ಟೆಲ್ನಿಂದ ಮನೆಗೋಗೋ ಮಕ್ಕಳ ರೀತಿ ಆನಂದ ನನಗೆ. ಮಗ ಬಸ್ ಹತ್ತಿಸಿ ಬಿಟ್ಟೋದ. ಬಸ್ ಇಳಿತಾ ಇದ್ದಾಗೆ ನನ್ನ ಚಿಕ್ಕ ಸೊಸೆ ನನಗೋಸ್ಕರ ಸ್ಕೂಟಿ ತಗೊಂಡು ಬಂದ್ಲು. ನನ್ನನ್ನು ನೋಡಿದ ತಕ್ಷಣ ಕನ್ನಡಕ ಏನಾಯ್ತು ಮಾವ ಅಂದ್ಲು. ಬ್ಯಾಗ್ನಲ್ಲಿದೆ ನಡಿಯಮ್ಮ ಅಂದೆ. ಹಾಗಿದ್ರೆ ಕನ್ನಡಕ ತೆಗೆದು ಹಾಕ್ಕೊಳ್ಳಿ ಅಂದ್ಲು. ಒಡೆದೋಗಿದೆ ಅಂದೆ. ಕೋಪದಿಂದ ನನ್ನ ಕಡೆ ನೋಡಿದ್ಲು. ತಲೆ ತಗ್ಗಿಸಿಬಿಟ್ಟೆ. ಸರಿ, ಜಾಗ್ರತೆಯಿಂದ ನನ್ನ ಹಿಂದೆ ಕುತ್ಕೊಳ್ಳಿ ಅಂತೇಳಿ ಸ್ಕೂಟಿನ ಸ್ಟಾರ್ಟ್ ಮಾಡಿದ್ಲು. ನನಗಿಷ್ಟವಾದ ಊಟ ಹೋಟೆಲ್ನಲ್ಲಿ ಕೊಡಿಸಿ ಕನ್ನಡಕದ ಅಂಗಡಿಗೆ ಕರ್ಕೊಂಡೋದ್ಲು. ಅಲ್ಲಿ ಹೊಸ ಕನ್ನಡಕವನ್ನ ಆರ್ಡರ್ ಮಾಡಿದ್ಲು ಸೊಸೆ. ಗಾಡಿ ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಈಗಂದ್ಲು. ಅದಕ್ಕೆ ಮಾವಯ್ಯ, ನಿಮ್ಮನ್ನ ಎಲ್ಲಿ ಕಳಿಸೋಕೆ ನನಗೆ ಇಷ್ಟ ಇಲ್ಲ. ಕನಿಷ್ಠ ಹೊಸ ಕನ್ನಡಕವನ್ನ ತಗೊಳೋಕಾಗ್ದಷ್ಟು ಬ್ಯುಸಿನ ನಿನ್ನ ಮಗ. ಆ ಪಂಚೆ ಹೇಗಿದೆ ನೋಡಲ್ವಾ ಅವರು ಅಂದ್ಲು. ಹೋಗ್ಲಿ ಬಿಡಮ್ಮ, ಯಾರನ್ನು ಏನು ಅನ್ಬೇಡ ಅಂದೆ ನಾನು. ಮಾವಯ್ಯ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಬೇಕಾದ್ರೆ ನನ್ನ ಭುಜದ ಮೇಲೆ ತಲೆ ಹಾಕಿ ಅಂದ್ಲು ಸೊಸೆ. ಆಗ ಅಂದಿದ್ದೆ, ಆಕೆಯ ಭುಜದ ಮೇಲೆ ತಲೆ ಹಾಕಿದೆ. ಮಗಳ ರೀತಿ ನೋಡ್ಕೊಳ್ಳೋ ಸೊಸೆಯ ಭುಜದ ಮೇಲೆ ತಲೆ ಹಾಕಿದ ತಕ್ಷಣ ಕಣ್ಣಲ್ಲಿ ಕಣ್ಣೀರು. ಮನೆಗೋದ ತಕ್ಷಣ ನನ್ನ ಬ್ಯಾಗ್ ತೆಗೆದು ಅದರಲ್ಲಿದ್ದ ಬಟ್ಟೆಗಳನ್ನು ತೆಗೆದ್ಲು. ಆಕೆ ಈ ರೀತಿ ಹೇಳಿದ್ಲು, ನಿಜ ಹೇಳಿ ಮಾವಯ್ಯ, ನಿಮ್ಮ ಬಟ್ಟೆಯನ್ನು ನೀವೇ ಒಕ್ಕೊಳ್ತಿದ್ದೀರಲ್ವಾ ಅಂದ್ಲು. ಇಲ್ಲಮ್ಮ, ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಅಂದೆ. ಸುಳ್ಳು ಹೇಳಿ ತಲೆ ತಗ್ಗಿಸಿಬಿಟ್ಟೆ. ಒಬ್ಬ ಟೀಚರ್ ಥರ ಸೀರಿಯಸ್ ಆಗಿ ನೋಡಿ ತಲೆ ತಗ್ಗಿಸಿದ್ದನ್ನು ನೋಡಿ ಆಕೆ ಈಗಂದ್ಲು, ನನ್ನ ಕಷ್ಟ ನಿಮಗೆ ಅರ್ಥವಾಗುತ್ತಾ ಮಾವ? ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳದ ಜಾಗಕ್ಕೆ ನೀವ್ಯಾಕೆ ಹೋಗೋದು? ನಾನು ಮತ್ತೆ ನಿಮ್ಮ ಚಿಕ್ಕ ಮಗ ಇಲ್ಲಿ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಿಲ್ವಾ? ಹೇಳಿ ಮಾವಯ್ಯ ಅಂದ್ಲು. ಸೊಸೆಯ ಎರಡೂ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ. ನನ್ನನ್ನು ಚಿಕ್ಕ ಮಗುವಾಗೆ ನೋಡ್ಕೊಳ್ಳೋ ನಿನ್ನ ಹತ್ರಕ್ಕೆ ಯಾವಾಗ ಬರ್ತೀನೋ ಅಂತ 100 ಕಣ್ಣಲ್ಲಿ ಎದುರು ನೋಡ್ತೀನಿ. ಇನ್ನೊಂದು ಜನ್ಮ ಅಂತಿದ್ರೆ ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಆಸೆ. ಪ್ರೀತಿ ಪ್ರೇಮದಿಂದ ನೀನು ನೋಡ್ಕೊಳ್ಳೋ ಆ ಒಂದು ತಿಂಗಳು ಬೇರೆ ಎಲ್ಲ ತಿಂಗಳಿಗೂ ಸರಿ ಹೋಗುತ್ತೆ. ನಿನ್ನ ಋಣವನ್ನು ಹೇಗೆ ತೀರಿಸ್ಲಿ ತಾಯಿ? ಈ ರೀತಿ ಅಂದೆ. ನನ್ನನ್ನು ಪ್ರೀತಿಯಿಂದ ಸಮಾಧಾನ ಮಾಡಿದ್ಲು ನನ್ನ ಸೊಸೆ. ಅಲ್ಲ ಅಲ್ಲ, ನನ್ನ ಮಗಳು ನನ್ನ ಇನ್ನೊಂದು ದೈವ. ಪ್ರೀತಿಯ ಸ್ನೇಹಿತರೆ, ದೊಡ್ಡವರು ಚಿಕ್ಕ ಮಕ್ಕಳಿದ್ದಾಗೆ ಅವರಿಗೆ ಹಸಿವಾಗೋವರೆಗೂ ಕೇಳೋವರೆಗೂ ನೋಡಬೇಡಿ. ಮಕ್ಕಳಿಗೆ ಹಸಿವಾಗಿದೆ ಅಂತ ತಿಳ್ಕೊಂಡು ನಾವೇ ಅನ್ನ ಇಡ್ತೀವಲ್ಲ, ಇವರು ಕೂಡ ಅಷ್ಟೇ. ದೊಡ್ಡವರು ನಮಗೆ ಮಾರ್ಗದರ್ಶನ, ಅವರ ಅವಶ್ಯಕತೆ ನಮಗೆ ಹೆಚ್ಚಿದೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.